ಕಾಂಗ್ರೆಸ್ನ ಸ್ಥಳೀಯ ನಾಯಕರಲ್ಲಿ ಇದೀಗ ಭಿನ್ನಾಭಿಪ್ರಾಯ ಬುಗಲಿದ್ದಿರುವಂಥದ್ದು ಏನು ಈಗಾಗಲೇ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡಿರುವಂಥ ಸಿ ಎಂ ಇಬ್ರಾಹಿಂ ಅವರನ್ನ ಸ್ವಾಗತ ಮಾಡಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತ ಅವರನ್ನು ಇದೀಗ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಲಾಗಿದೆ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿ ಕಾಂಗ್ರೆಸ್ ನಗರಾಧ್ಯಕ್ಷ ಆರ್ ಮೂರ್ತಿ ಅವರು ಕೂಡ ಈಗಾಗಲೇ ಆದೇಶವನ್ನು ಹೊಡೆಸಿರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರುವಂಥ ಅವರು ಇದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಕಾಂಗ್ರೆಸ್ನಿಂದ ಇಬ್ರಾಹಿಂ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅವರು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿದ್ದಾರೆ ಅವ್ರಿಗೆ ನೀವು ಅದ್ದೂರಿಯಾಗಿ ಒಂದು ಸ್ವಾಗತವನ್ನು ಕೊಡಿದ್ರಿ ಈ ಕಾರಣಕ್ಕೆ ನಿಮ್ಮನ್ನು ಉಚ್ಚಾಟನೆ ಮಾಡಲಾಗಿದೆ ಏನು ಹೇಳ್ತೀರಿ ಸರ್ ಅಲ್ಪಸಂಖ್ಯಾತರ ನಾಯಕರು ಅವರು ಹಾಗಾಗಿ ಅವರು ಬಂದಾಗ ಪಕ್ಷದಲ್ಲೇ ಇರೋದ್ರಿಂದ ನಾನು ಅವ್ರಿಗೆ ಸ್ವಾಗತ ಮಾಡಿದ್ದೀವಿ ಇದಕ್ಕಿಂತ ಮೊದಲು ಮೈಸೂರಲ್ಲಿ ನಡೆದಂಥ ಮೇಯರ್ ಚುನಾವಣೆಯಲ್ಲಿ ನಾವು ಬಿ ಜೆ ಪಿ ದೂರ ಇಡಲು ನಾವು ಮತ್ತು ನಮ್ಮ ಶಾಸಕರಾದ ತನ್ವೀರ್ ಸೇಠ್ ಅವರು ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಇಬ್ಬರೂ ಸೇರಿ ಮೈತ್ರಿ ಮಾಡಿ ಒಂದು ಬಿ ಜೆ ಪಿಗೆ ದೂರ ಇಡಲಿಕ್ಕೆ ಮಾಡಿದ್ದು ಅದಾದ ನಂತರ ತನ್ವೀರ್ ಸೆಟ್ ಅವ್ರಿಗೆ ಒಂದು ನೋಟಿಸ್ ಬರುತ್ತೆ ಬಿ ಜೆ ಪಿ ದೂರ ಇಡ ಇಟ್ಟ ತಕ್ಷಣ ನೋಟಿಸ್ ಬರುತ್ತೆ ನೋಟಿಸ್ ಬಂದ ನಂತರ ನೋಟಿಸ್ ಬತ್ತು ಅಂತ ಎಲ್ಲ ಕಾರ್ಯಕರ್ತರು ಹಾಗೂ ಮತ್ತೆ ತನ್ವೀರ್ ಸೇಠ್ ಅವರ ಆಪ್ತರು ಎಲ್ಲರೂ ಅಲ್ಲಿ ಮನೆ ಹತ್ರ ಸೇರಿಕೊಂಡು ಆ ಸಮಯದಲ್ಲಿ ಕೆಲವರು ಅವರಿಗೆ ಧಿಕ್ಕಾರ ಕೂಗಿರೋಂಥದ್ದು ಸತ್ಯ ಅದರಲ್ಲಿ ನಾವಲ್ಲಿ ಅಲ್ಲಿದ್ದಿದ್ದು ಸತ್ಯ ಬಟ್ ಯಾರು ಕೂಗಿದ್ರು ಅನ್ನೋದನ್ನ ಅವರು ವಿಡಿಯೋ ತಗೊಂಡು ನೋಡ್ಕೊಂಡು ನನ್ನನ್ನು ನೋಟಿಸ್ ಕಳಿಸಿದ್ರು ನನ್ನ ನೋಟಿಸು ಉತ್ತರ ಕೊಡೋಕ್ಕೆ ಹೋದಾಗ ಆಗಲೇ ನಾನು ಇನ್ನೂ ನೋಟಿಸು ಕೊಡೋಕ್ಕೆ ಮೊದಲೇ ಸಸ್ಪೆನ್ಷನ್ ಆಗುತ್ತೆ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇರೋವಂಥದ್ದು ಅಲ್ಲಿ ಸಸ್ಪೆನ್ಷನ್ ಆಯಿತು ಸರಿ ನನ್ನ ಇದರಲ್ಲಿ ನನಗೆ ಯಾರೂ ಮಾತಾಡಿಲ್ಲ ಕರೆಸಿ ಸಸ್ಪೆನ್ಷನ್ ಆದ ನಂತರ ಈಗವರೆಗೂ ಅದೇ ರೀತಿ ನಾನು ಸುಮ್ಮನಿದ್ದೆ ನಮ್ಮ ಅಲ್ಪಸಂಖ್ಯಾತರ ಧ್ವನಿ ಎತ್ತಿ ಮುಂದೆ ಬರುವಂಥ ನಾಯಕರು ಪಕ್ಷದಲ್ಲೇ ಇದ್ದು ಮಾತಾಡಿದ್ದಾರೆ ಅವರು ಮೈಸೂರಿಗೆ ಬರ್ತೀನಿ ಅಂತ ನನಗೆ ಫೋನ್ ಮಾಡಿ ಮೈಸೂರಿಗೆ ಬಂದರೂ ಎಲ್ಲ ಸೇರಿ ಅದ್ದೂರಿ ಸ್ವಾಗತವನ್ನು ಕೋರಿದ್ದೇವೆ ಅದಕ್ಕೆ ನನಗೆ ಇವತ್ತು ನನ್ನ ಕೈಗೆ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ ಆದರೆ ಮಾಧ್ಯಮದಲ್ಲಿ ಎಲ್ಲ ನೋಡಿ ನಾನು ಮಾತಾಡ್ತಾ ಇದ್ದೀನಿ ನನಗೆ ಆರು ತಿಂಗಳು ಆರು ವರ್ಷ ಉಚ್ಚಾಟನೆ ಮಾಡಿದ್ದಾರೆ ನಿಮಗೆ ತಾಕತ್ತಿದ್ದರೆ ಸಿ ಎಮ್ ಇಬ್ರಾಹಿಮ್ಗೂ ನೀವು ಮೂರು ವರ್ಷದಿಂದ ಮಾತಾಡ್ತಾ ಇದ್ದಾರಲ್ಲ ಉಚ್ಚಾಟನೆ ಮಾಡಬೇಕಾಗಿತ್ತು ಈವತ್ತು ಎಲ್ಲ ಮುಸ್ಲಿಮ್ ಎಮ್ ಎಲ್ ಎಸ್ಗಳು ಕೂಡ ಹಿರಿಯವರು ಸಿ ಎಮ್ ಇಬ್ರಾಹಿಂ ಅವರು ಅಂತ ಮಾತಾಡಿದ್ದಾರೆ ಅವ್ರಿಗೂ ನೀವು ಉಚ್ಚಾಟನೆ ಮಾಡ್ತೀರಾ ಮುಸಲ್ಮಾನರು ಬಗ್ಗೆ ಯಾರೋ ಧ್ವನಿ ಎತ್ತವ್ರಿಗೆ ಧ್ವನಿ ಎತ್ತಬಾರ್ದು ಹಾಗಾದರೆ ಪಕ್ಷದಲ್ಲಿದ್ದರೂ ಕೂಡ ಧ್ವನಿ ಎತ್ತಂಗಿಲ್ವಾ ನಮ್ಮ ಹಕ್ಕು ಕೇಳಂಗಿಲ್ವಾ ಹಾಗಾಗಿ ಹಕ್ಕು ಕೇಳೋರಿಗೆ ಇವತ್ತು ಈ ಮೂಲೆ ಗುಂಪು ಮಾಡುವಂಥ ಕೆಲಸ ನಡೀತಾ ಇದೆ ಜನ ನೋಡ್ತಾ ಇದ್ದಾರೆ ಇಡೀ ರಾಜ್ಯ ನೋಡ್ತಾ ಇದೆ ಇಡೀ ನಮ್ಮ ಜನ ಇರುವಂತ ಸಣ್ಣ ಪುಟ್ಟ ಕಾರ್ಯಕರ್ತರು ನೋಡ್ತಾ ಇದ್ದಾರೆ ಲೀಡರ್ಗಳು ಇದನ್ನೆಲ್ಲ ನೋಡ್ತಾ ಇದ್ದಾರೆ ಮಾಡಿ ನೀವು ಮತ್ತೆ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರನ್ನ ಮುಗಿಸುವಂತ ಹುನ್ನಾರ ಏನಾದ್ರು ನಡೀತಾ ಇದೆ ಯಾಕಂದ್ರೆ ಅಲ್ಪಸಂಖ್ಯಾತರ ಬಗ್ಗೆ ಧ್ವನಿ ಎತ್ತೋರು ಅಲ್ಪಸಂಖ್ಯಾತರ ನಾಯಕರ ಬಗ್ಗೆ ಮಾತನಾಡೋರನ್ನ ಈ ರೀತಿ ನೋಟಿಸ್ ಕೊಡೋದು ಉಚ್ಚಾಟನೆ ಮಾಡೋದು ಈ ಥರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ಸರ್ ಅದನ್ನೇ ನಾನು ಈಗ ತಾವು ಮಾಧ್ಯಮದವರು ನೋಡ್ತಾ ಇದ್ದೀರಾ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಇದೇ ರೀತಿ ಮಾಡಿದಾಗ ನೀವು ಏನು ಬರೀ ಓಟ್ಗೋಸ್ಕರ ಇಟ್ಕೊಂಡಿದ್ದೀರಾ ಹಕ್ಕು ಕೇಳೋ ಅಧಿಕಾರ ಇಲ್ವಾ ನಮಗೆ ಮುಸಲ್ಮಾನರು ಸೆಕ್ಯುಲರಿಸಮ್ ಇದೆ ಪಕ್ಷದಲ್ಲಿ ಪಕ್ಷ ನಮ್ಮ ಸೆಕ್ಯುಲರ್ ಪಕ್ಷ ಅಂತ ಓಟ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಇಡೀ ದೇಶದಲ್ಲೇ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ಕೊಂಡು ಬರ್ತಾ ಇದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ನನ್ನ ಪಕ್ಷದ ಬಗ್ಗೆ ಈಗಲೂ ಮಾತಾಡೋಲ್ಲ ಯಾಕಂದರೆ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಬೇರೆ ಪಕ್ಷ ಇದೆ ಬಟ್ ಪಕ್ಷದಲ್ಲಿರುವಂಥ ನಾಯಕರು ಈ ಥರ ನಡ್ಕೊಂಡಾಗ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಮುಸಲ್ಮಾನರಾಗಿರ್ಬೋದು ಬೇರೆ ಜಾತಿ ಜನಾಂಗಕ್ಕೂ ಅನ್ಯಾಯ ಇರೋದನ್ನ ಎಲ್ಲ ಥರದ ನಾಯಕರುಗಳದ್ದು ನಡೀತಾ ಇದೆ ಈಗ ನನಗೆ ಒಂದು ಕಾನೂನು ಕಾರ್ಯಕರ್ತನಿಗೊಂದು ಕಾನೂನು ಹಿರಿಯ ನಾಯಕರಿಗೊಂದು ಕಾನೂನು ಏನಾದರೂ ಐತಾ ಪ್ರಸ್ತಾಪ ಮಾಡಿ ಆ ಥರ ಇದ್ದರೆ ಇಡೀ ನಾಯಕರಿಗೊಂದು ಕಾನೂನು ಐತೆ ಅವ್ರು ಏನು ಬೇಕಾದರೂ ಹೇಳ್ಬೋದು ಅವ್ರು ಹೆಂಗೆ ಬೇಕಾದರೂ ನಡ್ಕೋಬೋದು ಅಂತ ಹೇಳಿ ಈಗ ನಾನು ಸಣ್ಣ ಕಾರ್ಯಕರ್ತ ಕಾರ್ಯಕರ್ತನ ಮೇಲೆ ಈ ಥರ ನೀವು ಆಕ್ಷನ್ ತೊಗೋತೀರ ಅಂದರೆ ಹಾಗಾಗಿ ಹಾಗಾದರೆ ನಾನು ಮುಸ್ಲಮ್ಮ ಮುಸಲ್ಮಾನ್ ಅಂತ ಆಕ್ಷನ್ ತೊಗೋತಾ ಇದ್ದೀರಾ ಅನ್ನೋದನ್ನ ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಬಿ ಜೆ ಪಿ ಕೂರಕ್ಕೆ ಯಾರು ಕಾರಣ ಇದನ್ನ ತೆಗೀರಿ ಸ್ವಾಮಿ ನಾನು ಹೋರಾಟ ಮಾಡಿ ಪಕ್ಷನ ಸಂಘಟನೆ ಮಾಡಿ ನಾವು ಬಿ ಜೆ ಪಿ ಬರಬಾರ್ದು ಅಂತ ನಮ್ಮ ಪಕ್ಷಕ್ಕೆ ಅಧಿಕಾರ ಬರಲಿ ಅಂತ ನಾವು ಹೋರಾಟ ಮಾಡಿದ್ದೆ ಅವತ್ತು ಇವತ್ತು ಬಿ ಜೆ ಪಿ ಕುಂತೈತೆ ಅವರ ಉತ್ತರ ಕೊಡಲಿ ಈಗ ಯಾರು ಕೂರ್ಸ ಕೇಳಿದ್ರು ಯಾರ ಸಲಹೆಯಿಂದ ಇವತ್ತು ಬಿ ಜೆ ಪಿ ಮೈಸೂರಲ್ಲಿ ಕುಂತಿದೆ ಅದನ್ನೆಲ್ಲ ಅವ್ರಿಗೆ ಕೊಡಬೇಕಾಗಿರತ್ತು ನೋಟಿಸು ಇವತ್ತು ಸಿ ಎಮ್ ಎ ಮೂರು ವರ್ಷದಿಂದ ಮಾತಾಡ್ತಾ ಇರಲ್ಲ ಯಾಕೆ ಇಲ್ಲ ಯಾರೂ ನೋಟಿಸ್ ಅವ್ರಿಗೆ ಯಾಕೆ ಕೊಡಲಿಲ್ಲ ಹಾಗಾಗಿ ಈಗ ತಾವು ಹೇಳಿದ್ರಿ ಜಮೀರ್ ಅಹಮದ್ ಸಾಹೇಬರು ಮಾತಾಡಿದ್ದಾರೆ ನಾಯಕರು ಸಿ ಎಮ್ ಇಬ್ರಾಹಿಮರ್ಗೆ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ದಾರೆ ತನ್ವೀರ್ ಅವರು ಮಾತಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಯು ಟಿ ಮಾತಾಡಿದ್ದಾರೆ ಭಾಳಷ್ಟು ಜನ ಮುಸಲ್ಮಾನರು ಎಮ್ ಎಲ್ ಎಸ್ ಮಾತಾಡಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀರಾ ನೀವು ಅವ್ರಿಗೆಲ್ಲ ಉಚ್ಚಾಟನೆ ಮಾಡ್ತೀರಾ ನೀವು ಸಣ್ಣ ಕಾರ್ಯಕರ್ತನ ಮೇಲೆ ಆದರೆ ಈ ಥರ ಒಂದು ಕಾನೂನು ಹಿರಿಯವರಾದರೆ ಒಂಥರ ಕಾನೂನು ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಇದಿಷ್ಟು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಾಗಿರುವಂಥ ಸಾಯಿದವರ ಮಾತು ಕೂಡ ಆಗಿರುವಂತದ್ದು ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಿಗೆ ಅಥವಾ ಕೆಳಮಟ್ಟದ ಕಾರ್ಯಕರ್ತರಿಗೆ ಒಂದು ರೀತಿಯ ಅನ್ಯಾಯ ಆಗ್ತಾ ಇದೆ ಈ ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಇಷ್ಟೊಂದು ತಾರತಮ್ಯ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಅಲ್ಲದೆ ಪಕ್ಷಕ್ಕಾಗಿ ದುಡಿಯುವಂಥ ಕಾರ್ಯಕರ್ತರಿಗೆ ಈ ರೀತಿ ಅಂತ ಒಂದು ಆದೇಶಗಳನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮತ್ತಷ್ಟು ಕೆಳ ಹಂತಕ್ಕೆ ಹೋಗುತ್ತೆ ಅನ್ನೋ ಮಾತನ್ನು ಕೂಡ ಶಾಹಿದವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್ ಸ್ಪೆಷಲ್ ಟಿವಿ ಮೈಸೂರು